ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಮೆಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಹಾಗೆ ಇವತ್ತು ಇನ್ನೊಂದು ಕೃಷಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನೀವು ಹಳೆ ಬ್ಲಾಗಲ್ಲೆಲ್ಲ ನೋಡಿರ್ತೀರಾ, ಸೊ ನಮ್ಮಲ್ಲಿ ಇವಾಗ ಬೋರ್ಡೋ ಮಿಕ್ಸರ್ ಸ್ಪ್ರೇ ಹೊಡಿತಾ ಇದ್ದೀವಿ. ಇವಾಗ ಜೂನ್ 2ನೇ ವಾರ ಬಂದರೂ ಕೂಡ ಮಳೆ ಅಷ್ಟೊಂದು ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ. ಚಂಡಮಾರುತದ ಪ್ರಭಾವದಿಂದ ಅಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಅಷ್ಟೇ, ಬಟ್ ಆ್ಯಕ್ಚುಯಲ್ ಆಗಿ ಮುಂಗಾರು ಮಳೆ ಅಂತ ಸ್ಟಾರ್ಟ್ ಆಗಿಲ್ಲ. ಇನ್ನು ಏನಕ್ಕೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅಷ್ಟೇ ಈ ಟೈಮಲ್ಲಿ ಬರಬೇಕಾಗಿದ್ದ ಮಳೆಗೆ ವೆಯ್ಟ್ ಮಾಡ್ತಾಯಿದ್ರು, ಬಟ್ ಇವಾಗ ತೋಟಗಳಿಗೆ ನೀರು ಹಾಕದೇ ಇರುವಷ್ಟು ಮಳೆ ಬಂದಿದೆ, ಬಟ್ ಮುಂಗಾರು ಮಳೆ ಅಂತ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕರೆಕ್ಟಾಗಿ. ಸೊ ಆದ್ದರಿಂದ ಜೂನ್ ತಿಂಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಅಂತ ಅನ್ನಿಸ್ತಿದೆ ಇವಾಗ ನೋಡುವಾಗ. ಸೊ ಜೂನ್ 1/2 ಆಲ್ಮೋಸ್ಟ್ ಆಗ್ತಾ ಬಂತಲ್ವಾ. ಸೊ ಹಾಗೆ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇವಾಗ ಬೆಳಗ್ಗಿಂದನೇ ಬೋರ್ಡೋ ಮಿಕ್ಸರ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಹಾಗೆ ಸ್ವಲ್ಪ ಇದೆ ಇನ್ನು. ಹಾಗೆ ಮೊನ್ನೆ ಅಷ್ಟೇ 1/2 ದಿನ ಸ್ಪ್ರೇ ಮಾಡಿದ್ವಿ, ಆವಾಗ ಲೈಟಾಗಿ ಒಂದು ಮಳೆ ಬಂತು, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ. ಸೊ ಹಾಗೆ ಇವತ್ತು ಕಂಪ್ಲೀಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ಈ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ. ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಆಲ್ರೆಡಿ ನೀವು ಹಳೆ ವೀಡಿಯೋಸಲ್ಲಿ ನೋಡಿರ್ತೀರಾ ನಮ್ಮಲ್ಲಿ ಯಾವ ಥರ ಅಡಿಕೆ ಮರಗಳಿಗೆ ಸ್ಪ್ರೇಯನ್ನು ಮಾಡಿದ್ದೀವಿ ಅಂತ. ಸೊ ಅದೇ ಥರ ಇವಾಗ ನೋಡಿ, ಇವತ್ತು ಕೂಡ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡಿದ್ವಿ ಬೋರ್ಡೋ ಮಿಕ್ಸರನ್ನು ಸ್ಪ್ರೇ ಮಾಡೋದಕ್ಕೆ. ಸ್ನೇಹಿತರೆ, ಇವತ್ತು ಅಡಿಕೆ ಗಿಡಗಳಿಗೆ ಬೋರ್ಡೋ ಮಿಕ್ಸರ್ ಸ್ಪ್ರೇ ಹೊಡೆಯೋದು ಕೊನೆ ದಿನ. ಸೊ ಹಂಗೆ ಬಿಸಿಲಿದ್ದಾಗ 100 ಲೀಟರ್ 200 ಲೀಟರ್ ಅಂತ ಡಿವೈಡ್ ಮಾಡಿಕೊಂಡು ಬಿಸಿಲಿದ್ದಾಗ ಜೂನ್ 1st ವೀಕಿಂದನೇ ಸ್ಟಾರ್ಟ್ ಮಾಡಿದ್ವಿ, ಬಟ್ ಆಗಾಗ ಮಳೆ ಬರ್ತಿತ್ತಲ್ವ, ಹಾಗೆಯೇ ಸ್ವಲ್ಪ ಬಿಸಿಲು ಇತ್ತು ಜೂನ್ ಸ್ಟಾರ್ಟಿಂಗಲ್ಲಿ. ಅದಕ್ಕೋಸ್ಕರ ಒಮ್ಮೆ ಸ್ಟಾರ್ಟ್ ಮಾಡಿರೋದನ್ನು ಅರ್ಧಕ್ಕೆ ನಿಲ್ಲಿಸಿ ಆಮೇಲೆ ಕೆಲವು ದಿನ ಆದಮೇಲೆ ತಿರ್ಗಾ ಸ್ಟಾರ್ಟ್ ಮಾಡಿ ಇವಾಗ ಕೊನೆ ದಿನಕ್ಕೆ ತಲುಪಿದ್ದೀವಿ. ಸೊ ಹಾಗೆ ಇವತ್ತು ಕಂಪ್ಲೀಟ್ ಆಗ್ಬೋದು. ಸೊ ಹಂಗೆ ಇವಾಗ ಸದ್ಯಕ್ಕೆ ನೋಡುವಾಗ ಕ್ಲಿಯರ್ ಇದೆ, ಆವಾಗಷ್ಟೇ ಒಂದು ಸ್ವಲ್ಪ ಮಳೆ ಬಂತು, ಅದಕ್ಕೋಸ್ಕರ 1/2 ದಿನ ಸ್ಟಾಪ್ ಮಾಡಿದ್ವಿ ಆವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ಹಂಗೆ ನೋಡೋಣ, ಇವತ್ತು ಕಂಪ್ಲೀಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಹಾಗೇ ಈ ಬಾರಿ ಅಡಿಕೆ ಇಳುವರಿ ಬಗ್ಗೆ ಮಾತಾಡೋದಾದರೆ, ಬಿಸಿಲಿನ ತಾಪಮಾನಕ್ಕೆ ತುಂಬಾ ಎಳೆದಾಗಿರೋ ಅಡಿಕೆಗಳೆಲ್ಲ ಬಿದ್ದೋಗಿದೆ ನೋಡಿ. ಇಲ್ಲಿ ಕೆಲವು ಮರಗಳಲ್ಲಂತೂ ಈ ಥರ ಇದೆ, ಜಾಸ್ತಿನೇ ಇದೆ. ಸೊ ಇದು ಕೊಳೆ ರೋಗದ್ದೇನೂ ಅಲ್ಲ, ಇದು ಮಳೆ ಇವಾಗಷ್ಟೇ ಸ್ಟಾರ್ಟ್ ಆಗಿದೆ ಅಲ್ವಾ. ಸುಮ್ಮನೆ ನೋಡಿ, ಇಷ್ಟು ದೊಡ್ಡದಾಗಿರೋ ಅಡಿಕೆ ಕೂಡ ಬಿದ್ದೋಗುತ್ತೆ. ಸೊ ಈ ಬಾರಿ ಸ್ವಲ್ಪ ಬಿಸಿಲಿಗೆ ಅಂತಲೇ ಹೇಳ್ಬೋದು, ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಇಳುವರಿನೂ ಕಡಿಮೆ, ಹಾಗೆಯೇ ಎಳೆ ಅಡಿಕೆಗಳು ಬೀಳೋದು ಜಾಸ್ತಿ ಆಗಿದೆ. ಸ್ನೇಹಿತರೆ, ನೀವು ಕಮೆಂಟ್ ಮಾಡಿ, ನಿಮ್ಮಲ್ಲೂ ಈ ಥರ ಏನಾದರೂ ಕಾಣಿಸಿದೆಯಾ, ಅಥವಾ ನಿಮ್ಮಲ್ಲೂ ಈ ಥರ ಒಂದು ಎಳೆ ಅಡಿಕೆ ಬೀಳೋದನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ. ಸೊ ಹಾಗಿದ್ರೆ ನಾನಿವಾಗ ಇಲ್ಲಿ ರಂಬೂಟನ್ ಗಿಡಗಳ ಕಡೆ ಬಂದಿದ್ದೀನಿ. ಸೊ ಹಂಗೆ ನೋಡಿ, ಒಂದೊಂದು ಗೊಂಚಲು ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿದೆ ರಂಬೂಟನ್. ಇವಾಗ ಆಲ್ಮೋಸ್ಟ್ ಜೂನ್ 2nd ವೀಕಲ್ಲಿ ಇದ್ದೀವಲ್ವಾ. ಸೊ ಹಂಗೆ ಇವಾಗ ಡೆಫಿನೆಟಾಗಿ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಲೇಬೇಕು. ಬೋರ್ಡೋ ಮಿಕ್ಸರ್ ಸ್ಪ್ರೇ ಮಾಡ್ತಾ ಇದ್ದೀವಿ. ನೀವು ಅನ್ಕೋಬೋದು 1 ವಾರದಿಂದನೇ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ. ಸೊ ಬಟ್ ಏನು ಅಂತ ಹೇಳಿದ್ರೆ, 1 ದಿನ ನಾವು ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನಿಲ್ಲಿಸಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಆವಾಗ ಬಿಸಿಲು ಜಾಸ್ತಿ ಇತ್ತು, ಮಳೆ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ, ಅದಕ್ಕೋಸ್ಕರ ಎಳೆ ಅಡಿಕೆಗಳಿಗೆ ಇದು ಖಾರ ಜಾಸ್ತಿ ಆಗಿಬಿಟ್ಟು, ಮೈಲ್ದುತ್ತಿನ ಖಾರ ಜಾಸ್ತಿ ಆಗಿಬಿಟ್ಟು ಬಿದ್ದೋದ್ರೆ ಅಂತ ಒಂದು ಮಳೆ ಬರಲಿ ಅಂತ ಕಾದ್ವಿ. ಅದಕ್ಕೋಸ್ಕರ ಇವಾಗ ಅದು ನಡೀತಾ ಇದೆ. ಸೊ ಹಾಗೆ ಇವತ್ತಿಗೆ ಕಂಪ್ಲೀಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ, ಇನ್ನು ಸ್ವಲ್ಪ ಇದೆ. ಸೊ ಬನ್ನಿ ಹಾಗಿದ್ರೆ ನೋಡಿ, ಇಲ್ಲಿ ಅಪ್ಪ ಆಲ್ರೆಡಿ ಬೋರ್ಡೋ ಮಿಕ್ಸರನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸಂಜೆ 4 ಗಂಟೆ ಆಗ್ತಿದ್ದಂಗೆ ಮೋಡ ಹಾಕೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಪೂರ್ವದಿಂದ ಮೋಡಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆವಾಗ ನಾವು ಒಂದು 50 ಲೀಟರ್ ಬೋರ್ಡೋ ಮಿಕ್ಸರ್ ಆಗುವಷ್ಟು ಔಷಧಿಯನ್ನು ಬಿಡೋದಕ್ಕೆ ಬಾಕಿ ಇತ್ತು. ಅಷ್ಟು ಬಿಟ್ಟರೆ ಕಂಪ್ಲೀಟ್ ಆಗ್ತಾ ಇತ್ತು. ಬಟ್ ಆವಾಗ ಮೋಡ ಹಾಕೋದನ್ನು ನೋಡಿ ಸ್ಪ್ರೇ ಮಾಡೋರು ಹತ್ತೋದ ಬೇಡ ಅಂತ ಯೋಚನೆ ಮಾಡ್ತಾಯಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಸ್ಪ್ರೇ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಸ್ವಲ್ಪ ಬಿಸಿಲು ಅಥವಾ ಗಾಳಿ ಓಡಾಡ್ತಾ ಇದ್ದರೆ ಅದು ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ
ಸಂಜೆ 4:30 ಆಗ್ತಿದ್ದಂಗೆ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ. ಹಾಗೆಯೇ ಮೋಡಗಳೆಲ್ಲ ಚದುರಿ ಆದಮೇಲೆ ಸಂಜೆ ಬಿಸಿಲು ಬರುತ್ತಲ್ವ, ಸೊ ಅದ್ರ ಜೊತೆ ಮಳೆ ಬಂದಾಗ ಕಾಮನಬಿಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಿಮ್ಗೂ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಇಲ್ಲಿ. ಸೊ ಬಿಸಿಲಿರುವಾಗ ಮಳೆ ಬಂದರೆ ಎಷ್ಟು ಚೆನ್ನಾಗಿರೋ ಕಾಮನಬಿಲ್ಲು ಕಾಣಿಸುತ್ತೆ ನೋಡಿ. ನಮ್ಮದು ಗುಡ್ಡದ ಮೇಲಿಂದ ಆಗಿರೋದ್ರಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಕೂಡ ನೋಡಿ, ತುಂಬಾ ಖುಷಿಯಾಗುತ್ತೆ ನೋಡುವಾಗ. ಚಂಡಮಾರುತದ ಎಫೆಕ್ಟಿಂದ ಕೆಲವು ದಿನಗಳಿಂದ ಸ್ವಲ್ಪ ಮಳೆ ಆಗಿದೆ. ಇವಾಗ ತೋಟಗಳಿಗೆ ಗೊಬ್ಬರ ಹಾಕೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಇಲ್ಲಿ ನಾವು ಈ ಮಳೆಗಾಲದಲ್ಲಿ ನಾವು ಹೆಚ್ಚಾಗಿ ಸಾವಯವ ಗೊಬ್ಬರವನ್ನೇ ಕೊಡ್ತೀವಿ. ಮಳೆ ಜಾಸ್ತಿ ಆದ್ರೂ ಅಷ್ಟೊಂದೇನು ಕೊಚ್ಕೊಂಡು ಹೋಗಲ್ಲ ಹಾಕಿರೋ ಗೊಬ್ಬರ ಎಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ನಾವು ಈ ಸಲ ತರಿಸಿರೋದು ನೋಡಿ, ಇವಾಗ ಹರಡಿಂಡಿಯನ್ನು ತರಿಸಿದ್ದೀವಿ ಇಲ್ಲಿ. ಇದು ಹಳೆ ಮರಗಳಿಗೆ ಹಾಕೋದಕ್ಕೆ, ಗಿಡಗಳಿಗಲ್ಲ. ಸೊ ಫಸಲು ಬರೋ ಹಳೆ ಮರಗಳಿರುತ್ತಲ್ವ, ಸೊ ಅದಕ್ಕೆ ಹಾಕೋದಕ್ಕೆ ಅಂತ ಇವಾಗ ತಂದಿರೋದು. ಒಂದು 20 ಬ್ಯಾಗನ್ನು ತರಿಸಿದ್ದೀವಿ ಈಗ. ಸೊ ಹಾಗೆ ಇದಕ್ಕೆ ಕಾಸ್ಟ್ ಬಂದುಬಿಟ್ಟು ಪರ್ ಕೆಜಿ ಹರಡಿಂಡಿಗೆ 21.5 ರೂಪಾಯಿ ಬಿದ್ದಿದೆ. ಸೊ ಹಾಗೆ ಒಂದು ಗಿಡಕ್ಕೆ ಎಷ್ಟೆಲ್ಲ ಹಾಕ್ತೀವಿ ಮುಂದಿನ ಬ್ಲಾಗಲ್ಲೆಲ್ಲ ತಿಳಿಸ್ತೀನಿ. ಸೊ ಇವತ್ತು ಇದನ್ನು ತೋಟಕ್ಕೆ ಸಾಕಿಸೋ ಕೆಲಸ ಇದೆ. ಸೊ ಎಲ್ಲೆಲ್ಲ ಹಾಕಬೇಕು ಹಳೆ ಮರಗಳಿಗೆ, ಅಲ್ಲಿ ಒಂದೊಂದು ಬ್ಯಾಗ್ಗಳನ್ನು ಇಡ್ತಾ ಹೋಗೋದು. ಆಮೇಲೆ ವರ್ಕರ್ಸ್ ಹಾಕೊಂಡ್ಬರ್ತಾರೆ ಅದನ್ನು. ಸೊ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ, ಬನ್ನಿ ನನ್ನ ಜೊತೆ. ಇನ್ನೂ ಹರಳಿಂಡಿ ಗೋಣಿ ಚೀಲಗಳನ್ನು ಆಗ್ರೋ ಕಾರ್ಟಲ್ಲಿ ಲೋಡ್ ಮಾಡಿಕೊಂಡು ತೋಟಕ್ಕೆ ತಗೊಂಡು ಹೋಗಬೇಕು. ಹಳೆ ತೋಟ ಮನೆಯ ಕೆಳಗಡೆ ಇರೋದಲ್ವ, ಸೊ ಸ್ಲೋಪ್ ಇಟ್ಕೊಂಡು ಹೋಗಬೇಕು. ಸೊ ಹಾಗೆಯೇ ನೋಡಿ, ಮಳೆಗಾಲದಲ್ಲಿ ಆಕಾಶ ಎಷ್ಟು ಕ್ಲಿಯರ್ ಆಗಿದೆ. ಸೊ ಇವಾಗ ನ್ಯೂಸಲ್ಲಿ ಬರ್ತಾ ಇದೆ ಇನ್ನೊಂದು ಚಂಡಮಾರುತ ಬರೋ ಚಾನ್ಸಸ್ ಇದೆಯಂತೆ. ಅಗೇನ್ ಮಳೆಗಾಲದ ಮೋಡಗಳನ್ನು ತೊಗೊಂಡು ಅದು ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ತಿರ್ಗಾ ಮುಂಗಾರು ಮಳೆ ಸ್ಟಾರ್ಟ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ, ಅಥವಾ ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಂತೂ ಈ ಬಾರಿ ಜೂನಲ್ಲಂತೂ ಮಳೆ ಸಿಕ್ಕಾಪಟ್ಟೆ ಕಡಿಮೆ ಅಂತಲೇ ಅನಿಸುತ್ತೆ ನೋಡುವಾಗ. ಸ್ನೇಹಿತರೆ, ಹಾಗಿದ್ರೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕೃಷಿ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.